ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇಂದು ನಾವು ಅರಿಹಳ್ಳಿ ಗ್ರಾಮದಲ್ಲಿ ವಿ ಪಿ ಹೆಗ್ಡೆ ಸರ್ ಹತ್ರ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಸಾವಯವ ಕೃಷಿಯ ಬಗ್ಗೆ ಕಲೀಲಿಕ್ಕೆ ಬಂದಿದ್ವಿ ಸುಮಾರು 10 ದಿವಸ ಆಯಿತು ನಾವಿಲ್ಲಿ ವಿ ಪಿ ಸರ್ ಹತ್ರ ತುಂಬ ವಿಷಯಗಳನ್ನು ಕಲ್ತಿದ್ದೀವಿ ಈಗಾಗಲೇ ದೇಸಿ ಹಸುಗಳ ಪ್ರಾಮುಖ್ಯತೆ ಆಗಿರ್ಬೋದು ಸಾವಯವ ಗೊಬ್ಬರದ ಪ್ರಾಮುಖ್ಯತೆ ಆಗಿರ್ಬೋದು ಪ್ರತಿಯೊಂದು ವಿಷಯದ ಬಗ್ಗೆನು ಸಂಕ್ಷಿಪ್ತವಾಗಿ ನಮಗೆ ಸರ್ ಹೇಳ್ಕೊಟ್ಟಿದ್ದಾರೆ ಈಗ ನಮ್ಮ ಕರ್ನಾಟಕದಲ್ಲಿ ನೋಡೋದಾದರೆ ತುಂಬ ರೀತಿಯಾದಂತಹ ಹಲವಾರು ಬೆಳೆಗಳನ್ನು ಕಾಣಬಹುದು ಈಗ ನಮ್ಮ ರಾಯಚೂರಲ್ಲಾದರೆ ನಾವು ಹತ್ತಿ ಆಗಿರ್ಬೋದು ತೊಗರಿ ಆಗಿರ್ಬೋದು ಬಿಳಿಜೋಳ ಆಗಿರ್ಬೋದು ಈಗ ಇದೇ ಥರ ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾ ಇರ್ತೀವಿ ದಾವಣಗೆರೆಗೆ ಬಂದರೆ ಅಲ್ಲಿ ಅಡಿಕೆ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಅದೇ ರೀತಿಯಾಗಿ ಹಾವೇರಿಗೆ ಹೋದರೆ ಅಲ್ಲಿ ನಾವು 9 ಬೇಳೆಕಾಳುಗಳನ್ನ ಬೆಳೆಯೋದು ಸಹ ನೋಡ್ತೀವಿ ಅದೇ ರೀತಿಯಾಗಿ ಕೋಲಾರದಲ್ಲಿ ಹೋದರೆ ಟೊಮ್ಯಾಟೋ ಜಾಸ್ತಿ ಬೆಳೀತಾರೆ ಹೀಗೆ ವಿವಿಧ ಜಿಲ್ಲೆಗಳಲ್ಲಿ ಹಲವಾರು ಬೆಳೆಗಳನ್ನು ಬೆಳೀತಾರೆ ಆದರೆ ಈಗಿನ ಕಾಲದಲ್ಲಿ ಸುಮಾರು ರಾಸಾಯನಿಕಗಳನ್ನು ಹಾಕಿ ಆದಾಯನ ಪಡ್ಕೊಳ್ತಿರ್ತಕ್ಕಂಥ ರೈತರು ಜಾಸ್ತಿ ಆಗ್ತಾ ಇದ್ದಾರೆ ಅವರಿಗೆ ತಿಳಿಸಬೇಕಾದಂಥ ಒಂದು ವಿಷಯ ಏನಂದರೆ ಸಾವಯವ ಕೃಷಿಯನ್ನು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಣ್ಣಿನ ಆರೋಗ್ಯನ ಕಾಪಾಡಬೇಕು ನಮಗೆ ಆಹಾರವನ್ನು ನೀಡ್ತಾ ಇರ್ತಕ್ಕಂಥ ಮಣ್ಣಿನ ಆರೋಗ್ಯನ ಕಾಪಾಡೋದು ನಮ್ಮ ಹಕ್ಕು ಆಗಿದೆ ನಮ್ಮ ಕರ್ತವ್ಯನೂ ಆಗಿದೆ ಅಂತ ಹೇಳ್ತೀನಿ ಅದಕ್ಕೋಸ್ಕರ ನಿಮಗೆ ಯಾವುದೇ ರೀತಿಯಾದ ಸಾವಯವ ಕೃಷಿಯಲ್ಲಿ ಡೌಟ್ಸ್ ಇದ್ದರೆ ಅಥವಾ ಈ ರೀತಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅರಿಹಳ್ಳಿಗೆ ಬಂದುಬಿಟ್ಟು ವಿ ಪಿ ಸರ್ ಹತ್ರ ಮಾಹಿತಿನ ತಗೊಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಸಾವಯವ ಕೃಷಿ ಬಗ್ಗೆ ಕಾಲೇಜಲ್ಲಿ ಓದೋದು ಬರೀ ಥಿಯರಿಟಿಕಲಾಗಿ ಅಷ್ಟೇ ಇಲ್ಲಿ ಬಂದು ನೋಡಿದ್ರೇ ನಮಗೆ ಎಂಟರ್ಪ್ರೈನರ್ ಆಗಬೇಕು ಇಲ್ಲ ಸಾವಯವ ಕೃಷಿ ಸ್ಟಾರ್ಟ್ ಮಾಡಬೇಕಂದ್ರೇ ಈ ಥರ ಸರ್ ಹತ್ರ ಬಂದು ತಿಳ್ಕೊಂಡ್ಮೇಲೆ ಗೊತ್ತಾಗೋದು ಒಬ್ಬರು ಸಾವಯವ ಕೃಷಿ ಮಾಡ್ತಿದ್ದಾರೆ ಅದರ ಮುಂದೆ ಬಂದಿದ್ದಾರೆ ಅಂದರೆ ಅವ್ರ ಹತ್ರ ಬಂದು ತಿಳ್ಕೊಂಡು ನಾವು ಅದನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸರಿಗೆ ಬರೀ ಸಾವಯವ ಕೃಷಿ ಬಗ್ಗೆ ಗೊತ್ತು ಅಂತೇನಿಲ್ಲ ಅವರಿಗೆ ಎಲ್ಲದು ಫುಲ್ಲು ಸಮಗ್ರ ಕೃಷಿ ಬಗ್ಗೆನೇ ಗೊತ್ತು ನಾವು ಕಾಲೇಜಲ್ಲಿ ಓದಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆನೇ ಡೀಪಾಗಿ ಹೋಗ್ತೀವಿ ಬಟ್ ಇಲ್ಲಿ ನಾವು ಪ್ರಾಕ್ಟಿಕಲಾಗಿ ಸ್ಟಾರ್ಟ್ ಮಾಡಬೇಕಂದ್ರೆ ಎಲ್ಲದ್ರ ಬಗ್ಗೆನೂ ಗೊತ್ತಿರಬೇಕು ಫಿಶರಿ ಇರ್ಬೋದು ಪಿಗ್ಗರಿ ಇರ್ಬೋದು ಮತ್ತು ನಾವು ಪೌಲ್ಟ್ರಿ ಇರ್ಬೋದು ಮತ್ತು ಇನ್ನು ಬೆಳೆಗಳನ್ನ ಬೇರೆ ಬೇರೆ ಬೆಳೆಗಳನ್ನ ಬೆಳೆಯೋದಿರ್ಬೋದು ಅದನ್ನೆಲ್ಲದೂ ಸರ್ ಎಕ್ಸ್ಪೀರಿಯೆನ್ಸ್ ಮಾಡಿ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಕಲ್ತ್ಕೊಂಡಿದ್ದಾರೆ ಅದನ್ನು ನಾವು ಅವ್ರ ಹತ್ರ ತಿಳ್ಕೊಂಡು ಜ್ಞಾನವನ್ನು ಪಡ್ಕೊತಿದ್ದೀವಿ ನಾನೇನು ಹೇಳೋದೇನಪ್ಪ ಅಂತ ಕೇಳಿದ್ರೆ ಈಗ ಜನರು ಅವರು ಹೊಲಗಳಲ್ಲಿ ಯಾವುದೇ ಒಂದು ರೋಗ ಬಂದರೆ ಕೀಟ ಬಂದರೆ ಅದಕ್ಕೆ ಏನು ಮಾಡಬೇಕು ತಕ್ಷಣ ಅವರು ಕೆಮಿಕಲ್ಲು ಅಂದರೆ ಫರ್ಟಿಲೈಸರ್ ಅಂಗಡಿಗೆ ಹೋಗ್ಬಿಟ್ಟು ಯಾವ ಕೆಮಿಕಲ್ಸ್ ಹಾಕಬೇಕು ಯಾವ ಪೆಸ್ಟಿಸೈಡ್ಸ್ ಹಾಕ್ಬೇಕಂತ ಕೇಳ್ತಾರೆ ಅದ್ರ ಬದಲು ಈ ಥರ ಒಂದು ಯಾರು ಎಕ್ಸ್ಪರ್ಟ್ ಇರೋರು ಆರ್ಗ್ಯಾನಿಕ್ ಫಾರ್ಮಲ್ಲಿ ಅವ್ರನ್ನ ವಿ ಪಿ ಸರ್ ಹೆಗ್ಡೆ ಆ ಥರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಇದಕ್ಕೆ ಅದಕ್ಕೆ ಏನೇನು ಹಾಕಬೇಕು ಅಂದರೆ ಯಾವುದೇ ಒಂದು ಕೀಟ ಬಂದರೆ ಆಗಿರ್ಬೋದು ರೋಗ ಬಂದರೆ ಆಗಿರ್ಬೋದು ಅದಕ್ಕೆ ಯಾವ್ದು ರೀತಿ ನಾವು ಆರ್ಗ್ಯಾನಿಕಲ್ಲಿ ಅದನ್ನು ಇದು ಮಾಡ್ಬೋದು ಅನ್ನೋದು ಹೇಳ್ಕೊಡ್ತಾರೆ ಅಷ್ಟು ಇವಾಗ ನೀವೆಲ್ಲ ನೋಡೋದಾದರೆ ನಮ್ಮ ಹೊಲದಲ್ಲಿ ಜಾಸ್ತಿ ಕಳೆಗಳು ಬೆಳೆದಿರ್ತವೆ ಅದು ಏನು ಹೇಳ್ತಾರೆ ಅಂತಂದರೆ ರೈತರೆಲ್ಲ ನಮಗೆ ಇದು ಕಳೆಗಳು ಬಂದರೆ ಅಯ್ಯೋ ಎಷ್ಟು ಲಾಸ್ ಆಗುತ್ತಲ್ಲಪ್ಪ ಅಂತ ಅಂದ್ಕೊಂಡಿರ್ತಾರೆ ಅದೇ ನಾವು ಇವಾಗ ಸಾವಯವ ಕೃಷಿಗೆ ಬಂದ್ವಿ ಅಂತಂದರೆ ನಮ್ಮ ವಿ ಪಿ ಸರ್ ಹೆಗ್ಡೆನೆ ನೋಡ್ಬೋದು ಅವರು ಇದರಲ್ಲಿ ಎಷ್ಟೊಂದು ಕಳೆಗಳಿದ್ದಾವೆ ಅದರಿಂದ ಅವರು ಉಪಯೋಗನ ಪಡ್ಕೋತಿದ್ದಾರೆ ಯಾವ ರೀತಿ ಅಂತಂದರೆ ಅವರು ಅವ್ರ ಕಳೆಗಳನ್ನ ಫುಲ್ ಅದಕ್ಕೆ ಕೆಮಿಕಲ್ಸ್ ಏನೂ ಹಾಕಲ್ಲ ಅವ್ರ ಕಳೆಗಳನ್ನ ಬ್ರಷ್ ಕಟರ್ ಅಂತ ಯೂಸ್ ಮಾಡಿಬಿಟ್ಟು ಅಲ್ಲೇ ಅದನ್ನು ಕಟ್ ಮಾಡಿಬಿಟ್ಟು ಮಲ್ಚಿಂಗ್ ಥರ ಮಾಡ್ತಾರೆ ಆ ಮಲ್ಚಿಂಗ್ ಥರ ಮಾಡೋದ್ರಿಂದ ಅವ್ರಿಗೆ ಅವ್ರ ಹೊಲದಲ್ಲಿ ಪೋಷಕಾಂಶಗಳು ಹೆಚ್ಚಾಗುತ್ತೆ ಅದನ್ನು ಇಲ್ಲಿ ಆರ್ಗ್ಯಾನಿಕ್ ಕಾಂಪೋಸ್ಟ್ ಮಾಡ್ತಿದ್ದಾರಲ್ಲ ಅದರಲ್ಲೂ ಸಹ ಉಪಯೋಗಿಸ್ಕೋತಾರೆ ಅದರಿಂದ ಬೇರೆ ಬೇರೆ ಥರ ಇನ್ಸೆಕ್ಟಿಸೈಡ್ಸು ಪೆಸ್ಟಿಸೈಡ್ಸು ಅವನ್ನೆಲ್ಲ ಮಾಡ್ತಾರೆ ಅದರಿಂದ ಫುಲ್ ಅದನ್ನೆಲ್ಲ ಉಪಯೋಗಿಸ್ಕೋತಾರೆ ಮತ್ತು ಅದರಿಂದ ಬೆನಿಫಿಟ್ಸ್ನೆಲ್ಲ ಪಡ್ಕೋತಿದ್ದಾರೆ ನಾವು ಇಲ್ಲಿ ಬಂದು 10 ದಿನ ಆಯಿತು ಈ 10 ದಿನದಲ್ಲಿ ನಾವು ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೀವಿ ವಿ ಪಿ ಹೆಗ್ಡೆ ಸರ್ ನಮಗೆ ಆರ್ಗ್ಯಾನಿಕ್ ಫಾರ್ಮಿಂಗಿಂದ ಹಿಡಿದು ಯಾವುದೇ ಪ್ರಶ್ನೆ ಕೇಳಿ ನಮಗೆ ನಮಗೆ ಅರ್ಥ ಆಗೋ ರೀತಿಯಲ್ಲಿ ನಮಗೆ ಉತ್ತರವನ್ನು ನೀಡ್ತಾರೆ ಹಾಗೂ ನಾವು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀವಿ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಹೇಗೆ ನಾವು ಮಾಡೋದು ಪ್ರಾಕ್ಟಿಕಲಿ ಅಂತ ನೋಡ್ತಿದ್ದೀವಿ ಇದರಿಂದ ನಮಗೆ ಸಾಕಷ್ಟು ಹೆಲ್ಪ್ ಆಗ್ತಿದೆ ಹಾಗೆ ವಿ ಪಿ ಸರ್ ಅಂದರೆ ಈಸ್ ಲೆಜೆಂಡ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ಬೋದು ಅವರಲ್ಲಿ ಸಾಕಷ್ಟು ಮಾಹಿತಿಗಳನ್ನ ನಾವು ಪಡ್ಕೋಬೋದು ಅವರು ಬರೀ ಮಾಹಿತಿ ಕೊಡೋದಲ್ಲದೆ ಅವರು ಜೀವನದಲ್ಲಿ ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ಏನು ಮಾಡಿದ್ದಾರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಅದರೆಲ್ಲ ನಮಗೆ ಮಾಹಿತಿಯನ್ನು ನೀಡ್ತಿದ್ದಾರೆ ಇದರಿಂದ ನಮಗೆ ಸಾಕಷ್ಟು ಹೆಲ್ಪ್ ಆಗ್ತಿದೆ ಹಾಗೆ ಇಲ್ಲಿ ನಮಗೆ ಬರೋದಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ಗೂ ಥ್ಯಾಂಕ್ ಯು ಹೇಳ್ತೀನಿ ಆ್ಯಂಡ್ ಥ್ಯಾಂಕ್ ಯು ವಿ ಪಿ ಸರ್